ಮಗ ಮೊದಲನೇ ನಮ್ಮೊಂದು ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಇದು ನನ್ನೊಂದು ಯೂಟ್ಯೂಬ್ ಕೊನೆಯ ವಿಡಿಯೋ ಲಾಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಹೇಳ್ಬೇಕಾದ್ರೆ ಇನ್ನು ಮುಂದೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಸ್ಟುಡಿಯೋ ಮಾಡೋದಕ್ಕೆ ಯೂಟ್ಯೂಬ್ ಚಾನಲ್ಲೇ ಇರಲ್ಲ. ಪ್ರತಿಯೊಬ್ಬರು ಕನ್ನಡ ಟೆಕ್ ಇಟ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ನೀವು ನೋಡ್ಕೊಳ್ಬೋದು. ಯಾಕಪ್ಪ ಅಂದ್ರೆ ಏನು ನೋಡ್ಕೊಳ್ಳಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಟೂ ವೀಕ್ ಆಯ್ತು ಅಂದ್ರೆ ಎರಡು ವಾರಗಳ ಕಾಲ ನನ್ನೊಂದು ಯೂಟ್ಯೂಬ್ ಚಾನಲ್ಲಿ 14 ಡೇಸ್ನಿಂದ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ನೀವು ನೋಡ್ಕೊಳ್ಬೋದು ಯಾವ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಆಗಿಲ್ಲ ನೋಡ್ಕೊಳ್ಬೋದು. ಇನ್ನು ಮುಂದೇನು ಕೂಡ ವಿಡಿಯೋ ಅಪ್ಲೋಡ್ ಆಗಲ್ಲ. ಯಾಕೆ ಏನಾಯ್ತು ನೋಡ್ಕೊಳ್ಬೋದು. ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾನ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ, ಬ್ರದರ್ ಯಾಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಲ್ಲ 2D ಅಂದ್ರೆ 14 ಡೇಸ್ ಆಯ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಲ್ಲ. ಡೈಲಿ 3-2 ವಿಡಿಯೋ ಅಪ್ಲೋಡ್ ಮಾಡೋರು, ಪ್ರತಿದಿನ 2-3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರಿ. ಅದ್ರ ಬಟ್ಟಿಗೆ ಸಡನ್ ಆಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದೇನೆ ಸ್ವಲ್ಪ ಅಂದರೆ ಅಪ್ಲೋಡ್ ಮಾಡಿಯೇ ಇಲ್ವ ನೀವು ಅಂತ ತುಂಬ ಜನ ಇಷ್ಟ ಅಂದ್ರೆ ಮೆಸೇಜ್ ಮಾಡ್ತಾ ಇದ್ರ. ಎಲ್ಲ ಯಾರೆಲ್ಲ ಮೆಸೇಜ್ ಮಾಡಿ ಕೇಳಿದ್ರೆ ಪ್ರತಿಯೊಬ್ಬರು ನಾನು ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಇರಲಿ. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದಾರೆ ನಿಮ್ಮೊಂದು ಪ್ರೀತಿ ಇದೇ ರೀತಿ ನನಗೆ ಇರಲಿ. ಏನಾದ್ರು ಜಸ್ಟ್ ನೋಡ್ಕೊಳ್ಬೋದು, ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ 2 ವೀಕ್ ಆಯ್ತು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ಹೇಳ್ಬೇಕು, ಈಗಾಗಲೇ ನನ್ನೊಂದು ಯೂಟ್ಯೂಬ್ ಚಾನಲ್ ಟೆಕ್ ಕ್ರೆಡಿಟ್ಸ್ ಅಂದರೆ ಬ್ಲಾಗ್ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಏನಪ್ಪ ಹೇಳ್ಬೇಕ್ರೆ, ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ 2 ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ. ಅದು ಒಂದೇ ವೀಕಲ್ಲಿ ಬಂದಿದೆ, ಒಂದೇ ವಾರದಲ್ಲಿ 2 ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ. 14 ದಿನಗಳಿಂದ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡಿದ್ದೀನಿ. ತುಂಬ ಇನ್ನಾಗುತ್ತೆ, ಯಾಕಂದರೆ ಇಷ್ಟೋ ಕಷ್ಟಪಟ್ಟು ಬಂದಿದ್ದೀನಿ. ಡೈಲಿ 2-3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು, ಎಲ್ಲರೂ ಕೂಡ ಕೇಳಿದ್ದಾರೆ ನನ್ನ, ಬ್ರದರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 2 ಡೇಸ್ ಅಂದರೆ 2 ವೀಕ್ ಆಯಿತು ಅಂದರೆ 2 ವಾರಗಳಿಂದ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ ನನ್ನೊಂದು. ಅದು ಕಮ್ಯುನಿಟಿ ಸ್ಟ್ರೈಕ್ 2 ಬಂದಿದೆ, ಅದು ಒಂದೇ ವೀಕಲ್ಲಿ ಬಂದಿದೆ. 2 ಬಂದಿದೆ ಒಂದೇ ವೀಕಲ್ಲಿ ಬಂದಿದೆ. ಇನ್ನೊಂದು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ. ಈ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋದೇ ಇರಲ್ಲ, ಇಲ್ಲಿವರಿಗೆ ಕಷ್ಟಪಟ್ಟು ಬಂದಂತ ಯೂಟ್ಯೂಬ್ ಚಾನಲ್ ಇರಲ್ಲ ನಿಮ್ಮ ಮುಂದೆ. ತುಂಬಾ ಬೇಜಾರಾಗ್ತಿದೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಎಷ್ಟೋ 0 ಸಬ್ಸ್ಕ್ರೈಬರ್ಸ್ ಇದ್ದ ನಿಂದ ನನ್ನ ಇಲ್ಲಿವರಿಗೆ ಬೆಳೆಸಿದ್ರ, ಇಲ್ಲಿವರಿಗೆ ತಂದಿದ್ರ. ನನಗೆ ಹೇಳ್ಬೇಕಾರೆ ಸಡನ್ನಾಗಿ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ 2 ಸ್ಟ್ರೈಕ್ ಬಂತು. ಮೊದಲನೇ ಸ್ಟ್ರೈಕು ಯಾವೊಂದು ಕಾರಣಕ್ಕೋಸ್ಕರ ಬಂದಿತ್ತು ಅಂತ ಹೇಳಿದೆ. ಅದು 7 ಡೇಸ್ ಆದ ನಂತರ ಮತ್ತೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದೆ. ಮತ್ತೆ ನನಗೆ ಒಂದು ಸ್ಟ್ರೈಕ್ ಬಂತು, ಕಮ್ಯುನಿಟಿ ಸ್ಟ್ರೈಕ್ ಅಂತ ಬಂತು. ಅದು ಏನು ಅಂದರೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ಒಂದು ಅಪ್ಲಿಕೇಶನ್ ಏನಿತ್ತು ಸಡನ್ನಾಗಿ ಬಂದ್ಬಿಟ್ಟು ಅದು ಏನಿದೆ ನನಗೆ ಸ್ಟ್ರೈಕ್ ಬಂದದ್ದು ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕು. ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಅಂತ ಏನು ಮಾಡಿದೆ, ಯೂಟ್ಯೂಬ್ ಓಪನ್ ಮಾಡಿದೆ, ಮೇಲ್ ಬಂದಿತ್ತು ಮೇಲ್ಗಡೆ, ಮೇಲ್ ನೋಡಿದೆ ಕಮ್ಯುನಿಟಿ ಸ್ಟ್ರೈಕ್ ಅಂತ ಬಂತು. ತುಂಬ ಬೇಜಾರಿತ್ತು ಹೇಳ್ಬೇಕ್ರೆ. ಮೊದಲನೇ ಎಲ್ಲ ನನ್ನ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ತುಂಬಾ ಬೇಜಾರಿತ್ತು, ಕುತ್ಕೊಂಡು ಹತ್ತಿದ್ದೀನಿ ಹೇಳ್ಬೇಕ್ರೆ ಆ್ಯಕ್ಚುಲಿ. ಯಾಕಂದ್ರೆ ನನ್ನ ಜೀವನನೇ ಯೂಟ್ಯೂಬ್ನಿಂದ ನಡೀತಿದೆ, ಯೂಟ್ಯೂಬ್ನಿಂದ ನನ್ನ ಜೀವನ ಏನಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರ ಸಪೋರ್ಟು. ಯಾಕಂದ್ರೆ ನಾನು ಯೂಟ್ಯೂಬ್ನಲ್ಲಿ ಒಂದು ಗುರಿ ಇಟ್ಕೊಂಡ್ಬಂದಿದ್ದೀನಿ, ಯೂಟ್ಯೂಬ್ನಲ್ಲಿ ನಾನು ಒಬ್ಬ ಯೂಟ್ಯೂಬರ್ ಸಾಕು ಬೆಳಿಬೇಕು ಅನ್ನೋದು ನನ್ನೊಂದು ಕನಸು. ಯಾಕಂದ್ರೆ ನನ್ನಲ್ಲಿ ಇದ್ದಂಥ ಟ್ಯಾಲೆಂಟ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ನೀ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ನಲ್ಲಿ ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಯಾವುದೋ ದಿನ ಮಿಸ್ ಮಾಡದೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದ್ರೆ ಬಟ್ ಸಡನ್ನಾಗಿ ಈ ರೀತಿ 2 ಸ್ಟ್ರೈಕ್ ಬಂದಂದ್ರೆ ತುಂಬ ಬೇಜಾರಿತ್ತು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಎಲ್ಲ ನನ್ನ ಕನ್ನಡ ಟಿಕೆಟ್ಸ್ ಫ್ಯಾನ್ ಮೆಂಬರ್ಸ್ ಹೇಳೋದು ಇಷ್ಟೇ, ನಿಮ್ಮ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀನಿ, 2 ವೀಕ್ನಿಂದ ವಿಡಿಯೋ ಅಪ್ಲೋಡ್ ಆಗಿಲ್ಲ, ಇದೇ ಒಂದು ಕಾರಣ. ಏನಾದ್ರೂ ಕಮ್ಯುನಿಟಿ ಸ್ಟ್ರೈಕ್, ಒಂದು ಸ್ಟ್ರೈಕ್ ಬಂದರೆ 7 ಡೇಸ್ ಮಾಡೋಕ್ಕಾಗಲ್ಲ, ಮತ್ತೆ ಒಂದು 90 ಡೇಸ್ ಹೊರಡು ಮತ್ತೊಂದು ಸ್ಟ್ರೈಕ್ ಬಂದರೆ 2 ವೀಕ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮತ್ತೆ ಒಂದು ಸ್ಟ್ರೈಕ್ ಬಂದರೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ, ಅಂದರೆ ಯೂಟ್ಯೂಬ್ ಚಾನಲ್ಲೇ ಇರಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾನ್ಸ್ ಪ್ರತಿಯೊಬ್ಬರ ಕಡೆ ನಿಮ್ಮೊಂದು ಸಪೋರ್ಟ್ ಈ ಒಂದು ಟೈಮ್ದಲ್ಲಿ ಬೇಕು. ಏನಪ್ಪ ಸಪೋರ್ಟ್ ಅಂದರೆ ಏನಿಲ್ಲ, ನನ್ನ ಕನ್ನಡ ಟೆಕ್ಸ್ ಬ್ಲಾಗ್ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಒಂದಿದೆ, ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಯಾವ ಒಂದು ಟೈಮ್ದಲ್ಲಿ ಏನಾಗುತ್ತೆ ನನಗೆ ಗೊತ್ತಾಗಲ್ಲ. ಯಾಕಂದ್ರೆ ಸಡನ್ ಈ ಚಾನಲ್ದಲ್ಲಿ ನಿಮ್ಮದು ಸ್ಟ್ರೈಕ್ ಬಂದರೆ ಬರ್ಬೋದು, ಇಲ್ಲೇ ಬರಲೇ ಇರ್ಬೋದು. ಆದರೆ ಬಟ್ ಬಂದರೆ ಚಾನಲ್ ಆಟೋಮೆಟಿಕ್ ರಿಮೂವ್ ಆಗಿರುತ್ತೆ, ಬರಲಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಅಷ್ಟೇ.
ಪ್ರತಿಯೊಬ್ಬರು ಕೂಡ. ಯಾಕಂದ್ರೆ ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಸ್ಟ್ರೈಕ್ ಬಂದಿದೆ ಅಂದ್ರೆ ಅದು ಯಾವ ಒಂದು ಕಾರಣದ ಒಂದು ಪ್ರಮೋಷನ್ ವೀಡಿಯೋ ಮಾಡಿದೆ. ಆ ಪ್ರಮೋಷನ್ ಅಂದರೆ ಯಾವ ರೀತಿ ಅಂದ್ರೆ ಹೇಳ್ಬೇಕು, ಈಗ ನೋಡ್ಬೋದು ಯಾವುದೊಂದು ಅಪ್ಲಿಕೇಶನ್ ನಾವು ಪ್ರಮೋಷನ್ ಮಾಡ್ತೀವಿ, ಅರ್ನಿಂಗ್ ಅಪ್ಲಿಕೇಶನ್, ಆ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಪ್ರಮೋಷನ್ ಮಾಡಿದೆ, ಅದಕ್ಕೆ ನನಗೆ ಕಮ್ಯುನಿಟಿ ನಾನು ಸ್ಟ್ರೈಕ್ ಅಂತ ಬಂತು. ಅದು ಇನ್ನೂ ವೀಡಿಯೋ ಅಪ್ಲೋಡ್ ಆಗಿರ್ತಿಲ್ಲ, ಅನ್ಲಿಸ್ಟೆಡ್ ಇತ್ತು. ಅಂದರೆ ಚೆಕ್ಕಿಂಗ್ ಕಳಿಸಿದವರಿಗೆ, ಕಂಪ್ನಿದವ್ರಿಗೆ, ಯಾಕಂದ್ರೆ ಪ್ರಮೋಷನ್ ಒಂದು ಬ್ರ್ಯಾಂಡ್ ಇರ್ತಲ್ಲ, ಅವರಿಗೆ ಚೆಕ್ಕಿಂಗ್ ಅಂತ ಕಳಿಸಿದೆ, ಅವ್ರು ಚೆಕ್ಕಿಂಗ್ ಮಾಡ್ತಾಯಿದ್ರು, ಆಟೋಮೆಟಿಕ್ ಸ್ಟ್ರೈಕ್ ಬಂತು, ಕಮ್ಯುನಿಟಿ ನಾನು ಸ್ಟ್ರೈಕ್ ಬಂತು. ಎಲ್ಲ ಯೂಟ್ಯೂಬರ್ಸ್ ಹೇಳೋದು ಅಷ್ಟೇ, ನನಗೂ ಕೂಡ ನೋಡಿ ಆಟೋಮೆಟಿಕ್ ಸ್ಟ್ರೈಕ್ ಬಂತಲ್ಲ, ತುಂಬ ಬೇಜಾರಾಯಿತು. ಇರಲಿ, ಅಂದರೆ ನಾನು ಯಾವುದೇ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಆ್ಯಕ್ಚುಲಿ ಹೇಳ್ಬೇಕು, ಪ್ರತಿಯೊಬ್ಬರು ಕೂಡ ಯಾವುದೊಂದು ಅಪ್ಲಿಕೇಶನ್ ಬಗ್ಗೆ ನಾನು ಪ್ರಮೋಷನ್ ಮಾಡ್ತಿದ್ರೆ ಅದ್ರ ಬಗ್ಗೆ ನಾನು ಇಷ್ಟು ತೊಗೊಂಡಿರ್ತೀನಿ. ಎಲ್ಲ ಯೂಟ್ಯೂಬರ್ಸ್ ಕೇಳ್ಕೊಂಡಿರ್ತೀನಿ, ಎಲ್ಲ ಯೂಟ್ಯೂಬರ್ಸ್ ಅಂದರೆ ಯಾವ ರೀತಿ ನಮ್ಮ ಈ ಕನ್ನಡದಲ್ಲಿ ಯಾರು ಇರೋದಿಲ್ಲ ಅರ್ನಿಂಗ್ ಬಗ್ಗೆ ಜಾಸ್ತಿ, ಬೇರೆ ಹಿಂದಿ ಯೂಟ್ಯೂಬರ್ಸ್ ನೋಡಿರ್ತೀನಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಅವ್ರಿಗೆ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಡ್ತಿದ್ರೆ, ಈ ಒಂದು ಅಪ್ಲಿಕೇಶನ್ ನನಗೆ ಸೇಫ್ ಇದೆಯಾ ಇಲ್ವಾ, ಇದು ಜೆನ್ಯೂನ್ ಅಪ್ಲಿಕೇಶನ್ ಇದೆ ಅಂತ ನಾನು ಚೆಕ್ ಮಾಡ್ತಾ ವೀಡಿಯೋ ಮಾಡ್ತಾ ಇದ್ದೀನಿ. ಆದರೆ ಬಟ್ ಇದು ಜೆನ್ಯೂನೇ ಇತ್ತು, ಆದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋ ಮಾಡಿದರೆ ಆದರೆ ಬಟ್ ನನಗೆ ಸ್ಟ್ರೈಕ್ ಬಂದಿದೆ. ಅದು ಯಾವ ಒಂದು ಕಾರಣ ಅಂದರೆ ಅದು ಏನೋ ಸರ್ಕುಗಳ ಮಾರಾಟ ಅಂತ ಒಂದು ಏನೋ ಕಂಟೆಂಟ್ ಆಗಿದೆ ಅಂತ, ಆ ಕಂಟೆಂಟ್ಗೋಸ್ಕರ ನನಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ. ಅದು ಯಾವ ಒಂದು ಕಾರಣಕ್ಕೋಸ್ಕರ ನಾನು ಅರ್ನಿಂಗ್ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ, ಆ ಒಂದು ಕಾರಣಕ್ಕೋಸ್ಕರ ನನಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ. ಎಲ್ಲ ತುಂಬ ಬೇಜಾರಿತ್ತು, ತುಂಬ ಇದಾಗುತ್ತೆ, ಯಾಕಂದರೆ ಒಂದು ಎರಡು ಮೂರು ಸಬ್ಸ್ಕ್ರೈಬರ್ಸ್ ಅಲ್ಲ, 63,000 ಸಬ್ಸ್ಕ್ರೈಬರ್ಸ್ ಮೆಂಬರ್ಸ್ ಪಡೆದಿದ್ದೀನಿ, ನನ್ನ ಕುಟುಂಬ ಕಟ್ಟಿದ್ದೀನಿ, ಆ ಕುಟುಂಬವನ್ನು ನಾನು ನಿಲ್ಲಿಸ್ಕೋಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾನು ಹೋರಾಟ ಮಾಡಬೇಕು ಈ ಒಂದು ಟೈಮಲ್ಲಿ. ಅದ್ರ ಜೊತೆ ನನ್ನೊಂದು ಕುಟುಂಬ ನನ್ನ ಹಿಂದೆ ಸಪೋರ್ಟ್ ಇರಬೇಕು, ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ನೀವು ಸಪೋರ್ಟ್ ಇರಬೇಕು. ಯಾಕಂದ್ರೆ ಈ ಯೂಟ್ಯೂಬ್ ಚಾನಲಲ್ಲಿ 90 ಡೇಸ್ ಅಂದರೆ ಆಗಸ್ಟ್ವರೆಗೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ 2 ಸ್ಟ್ರೈಕ್ ಆ್ಯಕ್ಟಿವ್ ಆಗಿರುತ್ತೆ. ಆಗಸ್ಟ್ ಒಳಗಡೆ ಮತ್ತೊಂದು ಸ್ಟ್ರೈಕ್ ಬಂದರೆ ಈ ಕನ್ನಡ ಟೆಕ್ ಇರೋಸ್ ಯೂಟ್ಯೂಬ್ ಚಾನಲ್ಲೇ ಇರೋಲ್ಲ. ಎಷ್ಟೋ ಕಷ್ಟಪಟ್ಟು ಬಂದಿದ್ದೀನಿ ಎಲ್ಲರಿಗೂ ಹೇಳ್ಬೇಕಂದ್ರೆ, ನಿಮಗೂ ಕೂಡ ನೋಡಿರ್ತಾರೆ, ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ. ಯೂಟ್ಯೂಬ್ನಲ್ಲಿ 60,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಾದ ಅದೇನು ತುಂಬ ಸುಲಭ ಅಲ್ಲ, ಹೇಳ್ಬೇಕಾರೆ ಎಷ್ಟು ಇದಾಗುತ್ತೆ, ತುಂಬ ಕಷ್ಟ ಆಗ್ತದೆ. ಆದರೂ ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು 14 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ಲು ಹಿಂಗೆ ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ. ಅದರ ನಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದರೆ ಅವರಿಗೆ ನಾನು ಯಾವುದು ಕಾರಣಕ್ಕೂ ಮರೆಯಲ್ಲ. ಪ್ರತಿಯೊಬ್ಬರು ಕೈ ಮುಗಿದು ಮತ್ತೆ ಪ್ಲೀಸ್ ಎಲ್ಲರೂ ಕೂಡ ಈ ಒಂದು ಟೈಮ್ದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ಏನು ಮಾಡ್ತಾಯಿದ್ರೆ ಅದೇ ರೀತಿ ಕೂಡ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ತುಂಬ ಬೇಜಾರಾಗುತ್ತೆ, ತುಂಬ ನೋವು ಬರುತ್ತೆ, ಯಾಕಂದರೆ ನಮ್ಮ ತಾಯಿಯವ್ರಿಗೆ ಏನೂ ಗೊತ್ತಿಲ್ಲ, ಅವ್ರಿಗೇನು ಹೇಳಲೇ ಇಲ್ಲ. ನಾವು ಸಡನ್ನಾಗಿ ಅದು ಏನಿತ್ತು, ಮತ್ತೆ ವಾಪಸ್ ಹೇಳಿದೆ ಅಂದರೆ ಒಂದು ಸ್ಟ್ರೈಕ್ ಬಂದಿರಕಿಲ್ಲ ಬಂದಿತ್ತು ಫಸ್ಟ್ ಸ್ಟ್ರೈಕ್ ಅಂತ, ಅದಕ್ಕೆ ನಾನು ತಾಯಿ ಜೊತೆ ಎಲ್ಲಿರಕಿಲ್ಲ. ಸೆಕೆಂಡ್ ಸ್ಟ್ರೈಕ್ ಬಂದಾಗ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ, ಕೆಲಸಕ್ಕೆ ಹೋದಾಗ ನಮ್ಮ ತಾಯಿ ಕೆಲಸಕ್ಕೆ ಏನು ಯಾಕೆ ಏನು ಡಿಫ್ರೆಂಟ್ ಆಗಿದೆ, ಬೇಜಾರ್ ಆಗಿದೆ, ಕುತ್ಕೊಂಡು ಹತ್ತಿದೆ, ನಾನು ಅಳೋದು ನೋಡಿದ್ದಾರೆ ಅವರು, ಅಳತ್ತಿದೆ ಯಾಕೆ ಏನಾಯಿತು ಅಂತ ಕೇಳಿದ್ರು. ಸ್ಟ್ರೈಕ್ ಈ ರೀತಿ ಬಂದಂತೆ ಗೊತ್ತಾಯಿತು, ಎರಡನೇ ಸ್ಟ್ರೈಕ್ ಬಂದು ಗೊತ್ತಾಯ್ತು ಬಂದಿದ್ದು, ತುಂಬ ಬೇಜಾರದ ಅವರು ಹತ್ತು. ಯಾಕಂದರೆ ನಮ್ಮ ಜೀವನ ನಡೆಯೋದು ಯೂಟ್ಯೂಬ್ನಿಂದ, ಈಗ ಈ ರೀತಿ ಆತ ಸಡನ್ನಾಗಿ ಏನು ಮಾಡೋದು, ತುಂಬ ಯಾವ ರೀತಿ ಅನಿಸುತ್ತೆ ಅಂದರೆ, ಒಂದು ಸ್ಟ್ರೈಕ್ ಬಂದ ತಕ್ಷಣ ನನ್ನ ಕೈ ಕಾಲೇ ಸೇಕ್ ಆಗಿಬಿಡ್ತು, ಹೇಳ್ಬೇಕಾರೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಎಷ್ಟೋ ಕಷ್ಟಪಟ್ಟು ಬಂದಿದ್ದೀನಿ, ಇನ್ನು ಮುಂದೆ ಹೇಗಪ್ಪ ಅಂತ ಅಂದಿದ್ದೆ. ನನ್ನ ತಾಯಿ ಹೇಳಿದರು ಏನಂತ, ಆಗಲಿ ಬಿಡು ಮನೆ, ಎಲ್ಲ ನಮ್ಮ ಅನಿವಾರ್ಯ ಲೈಫೇ ಈ ರೀತಿ ಇದೆ, ಏನೋ ಒಂದು ಮಾಡಿದರೂ ಏನೋ ಒಂದು ಆಗುತ್ತೆ, ಇರಲಿ ಏನಾಗುತ್ತೆ ನೋಡೋಣ, ವೇಟ್ ಮಾಡೋಣ. ಅದು ಎಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸು, ಆ ದೇವರು ನಿಮ್ಮ ಲಕ್ ನಿನ್ನ ಅನಿಭವದಲ್ಲಿ ಲಕ್ ಇದ್ದರೆ ಮತ್ತೆ ನಾನು ವಾಪಸ್ ಇರುತ್ತೆ, ಇಲ್ಲ ನಾನು ನಿಮ್ಮ ಚಾನಲ್ಲೇ ಇರೋದಿಲ್ಲ ಅಂತ. ಪ್ರತಿಯೊಬ್ಬ ಕರ್ನಾಟಕ ಮೆಂಬರ್ಸ್ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಈ ಒಂದು ಟೈಮ್ದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬ ಅವಸರ, ಮತ್ತೊಮ್ಮೆ ಅದನ್ನು ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆ ಇನ್ನು ಮುಂದೆ ಡೈಲಿ ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ಲು ಯಾವಾಗ ಡಿಲೀಟ್ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಡಿಲೀಟ್ ಆಯಿತು ಆಗುತ್ತೆ, ಡಿಲೀಟ್ ಆಗಲಿಲ್ಲ ಅಂದರೆ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ಟ್ರೈಕ್ ಬರೋ ರೀತಿ ನಾನು ಯಾವುದೊಂದು ಮಾಡಲ್ಲ, ನನ್ನ ರೂಲ್ಸು ಯಾವ ರೀತಿ ನಾನು ಯಾವ ರೀತಿ ಪಾಲಿಸಿ ಇದೆ ಯೂಟ್ಯೂಬ್ದವ್ರ ಪಾಲಿಸಿ ಫಾಲೋ ಮಾಡಲೇಬೇಕು. ನೀವು ಕೂಡ ಫಾಲೋ ಮಾಡ್ಕೊಂಡು ನಾನು ಕೂಡ ಫಾಲೋ ಮಾಡ್ಕೊಂಡು ಇಷ್ಟೇ ದೊಡ್ಡ ಯೂಟ್ಯೂಬರ್ಸ್ ಅದು ಕೂಡ ಪಾಲಿಸಿ ಫಾಲೋ ಮಾಡಬೇಕು. ಆ ಪಾಲಿಸಿ ನಾನು ಫಾಲೋ ಮಾಡಿದ್ದೀನಿ, ಆದರೆ ಅಷ್ಟು ನಾನು ಜಸ್ಟ್ ನನ್ನ ಒಂದು ಕಡೆಯಿಂದ ಎಡವಟ್ ಆಗಿದೆ, ಸ್ವಲ್ಪ ಎಡವಟ್ ಆಗಿದೆ, ಏನಪ್ಪ ನಾನು ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದೆ, ಅದಕ್ಕೆ ನನ್ನೊಂದು ಡಿಪ್ಷನ್ ಸ್ಟ್ರೈಕ್ ಬಂದಿದೆ. ಅದಕ್ಕೋಸ್ಕರ ಯಾವುದೊಂದು ಪೋಸ್ಟ್ ಹಾಕಿಲ್ಲ, ಏನೂ ಹಾಕಿಲ್ಲ, 2 ವೀಕ್ ನಾನು ತುಂಬ ಬೇಜಾರಾಗಿದೆ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡೆ, ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ, ನಾನು ಸ್ಟ್ರೈಕ್ ಬಂದಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಆ ವೀಡಿಯೋದಲ್ಲಿ ನಾನು ಹತ್ತಿದ್ದೀನಿ. ತುಂಬ ಬೇಜಾರಾಗುತ್ತೆ ಎಲ್ಲರೂ ಕೂಡ. ಮತ್ತೊಮ್ಮೆ ನಾನು ಮುಂದೆ ಇನ್ನು ಮುಂದೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಮೆಂಬರ್ಸ್ ಎಲ್ಲರಿಗೆ ಅದನ್ನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಬೆಳೆಸಿ ನೋಡೋಣ. ಚಾನಲ್ ಡಿಲೀಟ್ ಆಗುತ್ತೆ ಬಿಡ್ತು ನೋಡಬೇಕು, ಸೆಕೆಂಡ್ರಿ ಅದು ಡಿಲೀಟ್ ಆಗೋದೇ ಆಗೋಗುತ್ತೆ, ಇಲ್ಲ ಅಂದರೆ ಇಲ್ಲ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಪ್ಲೀಸ್
ಈ ಒಂದು ಟೈಮ್ ನಿಮ್ಮ ಸಪೋರ್ಟ್ ಬೇಕಂದ್ರೆ ಈ ಒಂದು ಮುಸ್ತೆ ಪ್ರತಿ ಕ್ಯಾಟಗರಿಸ್ ಮೆಂಬರ್ಸ್ ಎಲ್ಲರೂ ಕೂಡ ಜೈ ಮುಂದೆ ಮತ್ತೆ ಅಂಶಕ್ಕೆ ತಾನೆಲ್ಲ ಬಾಯ್.